ಸರ್ ಸಿನಿಮಾ ಸೂಪರ್ ಆಗೈತೆ. ಪ್ರತಿಯೊಬ್ಬ ರೈತರು ಮತ್ತೆ ರೈತರ ಮಕ್ಕಳು ನೋಡಬೇಕಾಗಿರೋಂತ ಸಿನಿಮಾ. ಗಾಂಧಿನಗರದಲ್ಲಿ ಫಸ್ಟ್ ಟೈಮ್ ಇಡೀ ಕರ್ನಾಟಕ ಒಪ್ಪುವಂತ ಸಿನಿಮಾ ಬಂದಿರೋದು ಇದೇ ಮೊದಲನೇ ಸಾರಿ. ಯಾಕಂದ್ರೆ ಒಂದ್ ವಿಷಯ ಹೇಳ್ತೀನಿ ಕೇಳಿ, 2G 3G 4G 5G ಅಂತ ಕೊಡಕ್ಕೆ ಬೇಜಾನ್ ಕಂಪ್ನಿಗಳು ಐತೆ, ಆದ್ರೆ ಹೊಟ್ಟೆ ಹಸ್ದಾಗ ಒಂದ್ ಹೊತ್ತಿನ ಗಂಜಿ ಕೊಡಕ್ ಇರೋ ತಾಕತ್ತು ನಮ್ ರೈತರಿಗೆ ಮಾತ್ರ. ನಮ್ ರೈತರಿಗೆ ಬೆಲೆ ಕೊಡ್ಬೇಕು ಮೊದ್ಲು. ಅವ್ನ ಎಷ್ಟೇ ದೊಡ್ಡ ವ್ಯಕ್ತಿ ಆಗ್ಲಿ, ಕೋಟಿ ಮಡಗಿರ್ಲಿ, ರೈತ ಬೆಳೆದ ಅನ್ನ ತಿನ್ಬೇಕಾದ್ರೆ ಅವ್ನ ತಲೆ ಬಾಗ್ಲೇಬೇಕು. ಯಾಕ್ ಬ್ರದರ್, ರೈತರ ಮಕ್ಕಳು ಸೋಕಿ ಮಾಡಲ್ಲ, ಮಾಡ್ಬೇಕು ಅಂತ ನಿಂತ್ರೆ ಅವ್ರ ಮುಂದೆ ಯಾವನೋ ನಿಲ್ಲಲ್ಲ ಗುರು. ಅಷ್ಟ್ ಕಂಪ್ನಿ ಐತೆ, ಇಷ್ಟ್ ಕಂಪ್ನಿ ಐತೆ, ಬಿಲ್ಡ್ ಅಪ್ ಕೊಡ್ತಿರಲ್ಲ. 10 ಲಕ್ಷ ಕಂಪ್ಯೂಟರ್ ಸೇರ್ಸಿದ್ರೆ ಒಂದೇ ಒಂದ್ ಅಕ್ಕಿ ಕಾಳು ಉತ್ಪತ್ತಿ ಮಾಡಕ್ ಆಗುತ್ತೆ ನಿಮ್ ಹತ್ರ? ಅಕ್ಕಿ ಬೆಳೆಯಕ್ಕಾಗೋದು ರೈತರಿಗೆ ಮಾತ್ರ. ರೈತರಿಗೆ ಬೆಲೆ ಕೊಡಿ ಆಯ್ತಾ. ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಒಂದ್ ಮೂವಿ ನೋಡ್ಬೇಕಂತ ಬಹಳ ಆಸೆ ಇತ್ತು, ಇವತ್ತು ಕನಸು ನನ್ಸಾಯ್ತು ಗುರು. ನೋಡ ದೇಶನ ಎಷ್ಟು ಚೆನ್ನಾಗಿ ನಮ್ ಯೋಧರು ಕಾಯ್ತಾರೋ ಅದೇ ರೀತಿ ದೇಶದಲ್ಲಿರೋ ಜನ ನಮ್ ರೈತರು ಕಾಯ್ತಾರೆ ಅಂತ ಹೇಳ್ಬೋದು. ಇವಾಗ ಎಲ್ಲರ ಮನೇಲೂ ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಪೊಲೀಸ್ ಆಗಬೇಕು ಅಂತಾನೆ ಹೊರತು ನಾನು ರೈತರ ಆಗಬೇಕು ಅಂತ ಯಾರೂ ಅನ್ಕೊಳ್ಳಲ್ಲ. ಬದುಕನ್ನ ಹಳ್ಳಿಲಿ ಬದುಕನ್ನ ಚೆನ್ನಾಗಿ ಕಟ್ಕೊತಿರ್ತಾರೆ, ಬೆಂಗಳೂರಲ್ಲಿ ಇನ್ನೂ ಬದುಕನ್ನ ಚೆನ್ನಾಗಿ ಕಟ್ಕೊಬೇಕು ಅಂತ ಬರ್ತಾರೆ, ಆದರೆ ಇಲ್ಲಿ ಬದುಕನ್ನ ಕಟ್ಕೊಳಕ್ಕಾಗ್ದೇನೆ ಇರೋ ಬದುಕಲ್ಲೇ ನೋವು ತಿನ್ಕೊಂಡು ಇರ್ತಾರೆ. ಅದ್ರ ಬದಲು ನಮ್ಮ ತಂದೆ ತಾಯಿ ಅವರೆಲ್ಲ ಏನು ಕಷ್ಟಪಟ್ಟಿದ್ದಾರೆ ಹಳ್ಳಿಗಳಲ್ಲಿ. ಹಣ ನಾವು ಎಷ್ಟೇ ಸಂಪಾದನೆ ಮಾಡಿದ್ರೆ ಎಂಥ ITBT ಕಂಪ್ನಿ ಎಲ್ಲೇ ಹೋದ್ರೂ ಯಾವತ್ತು ನಮ್ಮ ಕಿತ್ತೋಗಿದ್ದಾರೆ ಅಂತ ಗೊತ್ತಿಲ್ಲ. ಅದೇ ನಾವು ಭೂಮಿ ತಾಯಿನ ನಂಬ್ಕೊಂಡು ಅಲ್ಲಿ ಬೆಳೆ ಬೆಳೆದ್ರೆ ನಮ್ಮನ್ನ ಯಾವತ್ತೂ ಕೈ ಬಿಡಲ್ಲ. ಇದೊಂದು ರೈತರ ಮಕ್ಕಳಿಗೆ ಎಣ್ಕೊಳ್ಳಲ್ಲ, ಇದೊಂದು ಇವಾಗ ಶುರು ಆಗ್ಬಿಡೋದು. ಯಾಕೆ ಸರ್ ರೈತರ ಮಕ್ಕಳಿಗೆ ಆಸೆ ಇರಲ್ವಾ? ರೈತರ ಮಕ್ಕಳು ಮಾಡಿದ್ರೆ ಮಕ್ಕಳಾಗಲ್ವಾ? ಅಲ್ಲ ಸರ್ಕಾರದವ್ರು ಹೇಳ್ತಾರೆ ಅಕ್ಕಿ ಕೊಡ್ತೀನಿ 2000 ಕೊಡ್ತೀನಿ ಅಂತ, ನಾವು ಬೆಳೆದ ಅಕ್ಕಿನ ನಮಗ್ ಕೊಡಕ್ ಮಧ್ಯದಲ್ಲಿ ಅವ್ರ ಯಾರು ಗುರು? ಮನೇಲಿ ಕೂತ್ ತಗೊಂಡು TV ನೋಡೋರ್ಗೆ 2000 ಕೊಡ್ತಾರೆ, ಕಷ್ಟಪಟ್ಟು ಹೊಲದಲ್ಲಿ ದುಡಿಯೋ ರೈತನಿಗೆ ಏನ್ ಕೊಡ್ತಾವ್ರೆ? ಇದನ್ನ ಕೇಳ್ಬೇಕು. ಇಂಥ 1000 ಸಿನಿಮಾ ಮಾಡಿದ್ರು ರೈತರ ಭವಿಷ್ಯ ಚೇಂಜ್ ಆಗಲ್ಲ ಗುರು. ನಾನು ಇಲ್ಲಿ ನಿಂತ್ಕೊ ಎಷ್ಟೇ ಬಗಳಿದ್ರು ಚೇಂಜ್ ಆಗಲ್ಲ. ಎಲ್ಲರೂ ಸೇರ್ಕೊಂಡು ರೋಡ್ ಗಿಳಿಬೇಕು, ಬುದ್ಧಿ ಕಲ್ಸೋರ್ ಕಲ್ಸ್ಬೇಕು, ಅವಾಗ್ಲೇ ಚೇಂಜ್ ಆಗೋದು ಗುರು. ಹೌದು ಅದೇ ಹೇಳ್ತಿಲ್ವಾ, ಎಷ್ಟೋ ಜನ ರೈತರ ಮಕ್ಕಳು ರೈತರ ಹೊಲದಲ್ಲಿ ಕೆಲಸ ಮಾಡೋದು ಬಿಡ್ತಾವ್ರೆ ಅಂದ್ರೆ ನಮ್ಗೆ ಎಂಟು ಕೊಡ್ತಿಲ್ಲ, ನನ್ನ ಮಕ್ಳಿಗೆ ಎಂಟು ಕೊಡ್ತಿಲ್ಲ ಅಂದಾಗ ಪಾಪ ಅವರು ಬೆಂಗಳೂರಲ್ಲಿ 10,000 ಆಗ್ಲಿ 15,000 ಆಗ್ಲಿ ಒಂದು ಕಂಪ್ನಿಗೆ ಸೇರ್ಕೊಳಕ್ ಶುರು ಮಾಡ್ಬಿಟ್ಟಿದ್ದಾರೆ ಇವಾಗ. ಅದೇ ಎಲ್ಲ ಬ್ರದರ್, ಅತಿ ಹೆಚ್ಚು ನಿರುದ್ಯೋಗಗಳು ಇರೋದೇ ನಮ್ಮ ರೈತರ ಮಕ್ಕಳು. ಯಾಕೆ ಹೇಳಿ, ಫಸ್ಟ್ ನಮ್ಮ ರೈತರಿಗೂ ಬುದ್ಧಿ ಇಲ್ಲ ಕೆಲವೊಂದಷ್ಟು ಜನಕ್ಕೆ, ಕೆಲವೊಂದಷ್ಟು ದುಡ್ಡಿನ ಆಸೆಗೆ ಭೂಮಿಗಳನ್ನ ಕಂಪ್ನಿ ಕಟ್ತೀವಿ, ಅದು ಕೊಡ್ತೀವಿ, ರೆಸಾರ್ಟ್ ಮಾಡ್ತೀವಿ, ಸೋಕಿಗಳು ಕೊಟ್ಬಿಟ್ಟಿದ್ದಾರೆ. ಇವಾಗ ಅವ್ರ ಮಕ್ಕಳುಗಳೇ ನಿರುದ್ಯೋಗಿಗಳು. ಇವಾಗ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಹೆಂಗಾಗೈತೆ ಅಂದ್ರೆ ಹಳ್ಳಿ ಜೀವನ, ಅಪ್ಪ ದೊಡ್ಡ ಕುಡ್ಕ ಆಗಿರ್ತಾನೆ, ನಾವು ಕೆಲಸ ಮಾಡದೇ ಇರೋ ಮಕ್ಳು ಇರ್ತೀವಿ, ಒಬ್ಬ ಮಗ ಅಕ್ಕ ತಂಗಿಗೆ ಮದುವೆ ಆಗಿರಲ್ಲ, ಅಮ್ಮ ಒಬ್ಳು ಕಷ್ಟಪಟ್ಟು ದುಡಿಬೇಕು ಸಾಕ್ಬೇಕು, ಎಲ್ಲ ಆಯ್ತದೆ, ಆತ್ಮಹತ್ಯೆ ಮಾಡ್ಕೊಳ್ಳೆ ಮಾಡ್ಕೊಳ್ತಾರೆ. ಇದೆಲ್ಲ ಚೇಂಜ್ ಆಗ್ಬೇಕು ಅಂದ್ರೆ ನಾವೆಲ್ಲ ರೋಡ್ ಗಿಳಿಯೋ ಪ್ರತಿಭಟನೆ ಮಾಡ್ಬೇಕು, ಎಲ್ಲ ಒಗ್ಗಟ್ಟಾಗ್ಬೇಕು ಬ್ರದರ್. ನಮ್ಮ ಬೆಂಗಳೂರಲ್ಲಿ ಎಂತ ಟೆಕ್ನಾಲಜಿ ಬಂದ್ರು, ನಮ್ಮ ಇಂಡಸ್ಟ್ರಿ ನಮ್ಮ ಇಂಡಿಯಾದಲ್ಲಿ ಎಂತ ದೊಡ್ಡ ಟೆಕ್ನಾಲಜಿ ಬಂದ್ರು ಹೊಟ್ಟೆಗೆ ತಿನ್ಬೇಕು ಅನ್ನೋದು ಅಣ್ಣನೇ, ಅದನ್ನ ಬೆಳಿಬೇಕಾಗಿರೋದು ರೈತನೇ, ಅದನ್ನ ಎಲ್ಲರೂ ತಿನ್ಕೊಬೇಕು. ಇವಾಗ ನಾವ್ ಎಲ್ಲೇ ಮಾಲ್ ಹೋಗ್ಲಿ, ದೊಡ್ಡ ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ಹೋಗ್ಲಿ, ಯಾರನ್ನ ಚೌಕಾಸಿ ಮಾಡಿದ್ ನೋಡಿದಿರಣ್ಣ? ನೀವ್ ಯಾರನ್ನ ಮಾಡ್ತೀರಾ? ಅದೇ ತರಕಾರಿ ತಗೊಳಕ್ ಹೋಗ್ಲಿ, ಒಂದ್ ಕೆಜಿ 40 ರೂಪಾಯಿ ಇರುತ್ತೆ. ಹೌದು ಖಂಡಿತ ಇದೆ ಬ್ರದರ್. ಇಲ್ಲಿ ಹೆಂಗಾಗೈತೆ ಅಂದ್ರೆ ರೈತರು ಬೆಳೆಯೋದು ಇನ್ನೊಬ್ಬೊಂದ್ ಹೆಸರು, ಹೆಸರೇ ಒಂದ ಬಸರೇ ಒಂದು ಆಯ್ತಾ. ಹೆಸರುದು ರೈತರದು, ಹೆಸರು ಬಸರು, ಇನ್ಯಾವ್ದು ರಾಜಕಾರಣಿ ಇದು ಹಂಗಾಗ್ಬಿಟ್ಟೈತೆ. ಯಾಕೆ ಡೈರೆಕ್ಟ್ ಆಗಿ ಮಾರಕ್ ಬಿಡ್ತಾ ಇಲ್ಲ, ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅಂತ ಸಿನಿಮಾದಲ್ಲಿ ತೋರಿಸ್ಬಿಟ್ರೆ ಚೇಂಜ್ ಆಗಲ್ಲ ಗುರು. ಬನ್ನಿ ರೋಡ್ ಗಿಳಿಯಾನ, ಎಲ್ಲ ಒಗ್ಗಟ್ಟಾಗಿ ರೈತರ ಮಕ್ಳು ಬನ್ರಿ. ಎಣ್ಣೆ ಎಣ್ಣೆ ರೇಟ್ ಜಾಸ್ತಿ ಮಾಡ್ತಾರೆ, ಬೆಳೆ ರೇಟ್ ಜಾಸ್ತಿ ಮಾಡ್ಬೇಕು. ಇವತ್ತು ಅನುಭವಿಸ್ತಿರ ನೋವು ಅವ್ರಿಗೆ ಮಾತ್ರ ಗೊತ್ತು. ಅಲ್ಲ ಸರ್, ವೇದಿಕೆ ಮೇಲೆ ನಿಂತ್ಕೊಂಡು ಭಾಷಣ ಮಾಡ್ತಾರಲ್ಲ ಕೆಲವೊಂದಷ್ಟು ಜನ ರಾಜಕೀಯ ವ್ಯಕ್ತಿಗಳು, ರೈತರು ಮಾಡ್ಬಿಡ್ತೀವಿ ಅಂತ. ಎಷ್ಟು ಜನ ರೈತರಿಗೆ ಮಾಡಿರೋ ಸಿನಿಮಾನ ಕ್ಷೇತ್ರಪತಿ ನಾನು ನೋಡ್ತಾರೆ, ನೀವು ಮೀಡಿಯಾದವ್ರ ಕೇಳಿ ನೋಡೋಣ. ಒಂದೇ ಒಂದು ಬೈಟ್ಸ್ ತಗೊಳ್ಳಿ, ಕುಯ್ತಾರಲ್ಲ ರೈತರಿಗೆ ಮಾಡ್ಬಿಡ್ತೀವಿ, ರೈತರಿಗೆ ಮಾಡ್ಬಿಡ್ತೀವಿ, ರೈತರಿಗೆ ಏನ್ ಮಾಡಿದ್ದಾರೆ ಹೇಳಿ ಸರ್? ಸಾಲ ಮನ್ನಾ ಅಂತಾರಲ್ಲ, ಕರೆಕ್ಟ್ ಇನ್ನೊಂದು ಸಾಲ ಮನ್ನಾ ಅಂತಾರಲ್ಲ, ಕರೆಕ್ಟ್ ಅದು ಅವರಿಗೆ ಲಾಭದಾಯಕ ಒಂದು ಪರಿಹಾರ ಕೊಟ್ರೆ ಸರ್ಕಾರಕ್ಕೆ ಅವರೇ ಸಾಲ ಕೊಡ್ತಾರೆ, ಅದು ರೈತರಿಗಿರೋ ಪವರ್. ಪ್ರತಿಯೊಬ್ಬ ರೈತನಿಗೂ ಬ್ರದರ್ 10 ಜನಕ್ಕೆ ಕೆಲಸ ಕೊಡುವ ತಾಕತ್ ಇದೆ, ಆದ್ರೆ ಯೂಸ್ ಮಾಡ್ಕಂತ ಇಲ್ಲ, ಎದ್ರಕಂತವ್ರೆ. ದಯವಿಟ್ಟು ಯಾರು ಎದ್ರಕಂಬೇಡಿ, ನೀವು ನಿಜವಾದ ರೈತರಾದ್ರೆ ಬನ್ನಿ, ಎಲ್ಲ ಒಗ್ಗಟ್ಟಾಗಿ ಬುದ್ಧಿ ಕಲ್ಸೋರು ಕಲ್ಸನ ಎಲ್ಲ ಬದುಕೋಣ. ಉತ್ತರ ಕರ್ನಾಟಕದಿಂದ ಬಂದಿದ್ದಾನೆ.